ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ನಾವು 21ನೇ ಶತಮಾನದ ಕೊನೆಯ ಭಾಗದಲ್ಲಿದ್ದೇವೆ. ನಾವು ಏನೆಲ್ಲ ಸಾಧಿಸಿದ್ದೇವೆ, ಎಷ್ಟೊಂದು ಪ್ರಗತಿವಂತರಾಗಿದ್ದೇವೆ, ನಾವು ಎಷ್ಟು ನಾಗರಿಕತೆಯನ್ನು ಕಲಿತಿದ್ದೇವೆ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದೇವೆ, ಇದೆಲ್ಲ ನಮಗೆ ಲೆಕ್ಕ ಇದೆ. ಹಿಂದಿನ ಯುಗಮಾನಕ್ಕಿಂತ ಇಂದಿನ ಯುಗಮಾನಕ್ಕೆ ಎಷ್ಟು ನಾವು ಸಾಕ್ಷರರಾಗಿದ್ದೇವೆ, ಅಕ್ಷರ ಜ್ಞಾನವಂತರಾಗಿದ್ದೇವೆ, ವಿಚಾರವಂತರಾಗಿದ್ದೀವಿ, ಆಚಾರವಂತರಾಗಿದ್ದೀವಿ. ಜೊತೆಗೆ ನಾವು ಹಿಂದಿನ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಯಾವ ಯಾವ ಗ್ರಹಗಳನ್ನು ಮುಟ್ಟಿದ್ದೀವಿ, ಚಂದ್ರಗ್ರಹಣ ಚಂದ್ರಗ್ರಹವನ್ನು ಮುಟ್ಟಿದ್ದೀವಿ, ಮಂಗಳ ಗ್ರಹವನ್ನು ಮುಟ್ಟಿದ್ದೀವಿ, ಇನ್ನು ಮತ್ತಷ್ಟು ಗ್ರಹಗಳನ್ನು ಮುಟ್ಟುವಂತಹ ತವಕದಲ್ಲಿದ್ದೇವೆ. ಆದರೆ ನಾವೆಲ್ಲರೂ ನಾಗರಿಕರಾಗಿ ಮಾನವೀಯ ಮೌಲ್ಯಗಳೊಂದಿಗೆ ನೈತಿಕ ಮೌಲ್ಯಗಳೊಂದಿಗೆ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಾ ಅನ್ನೋದು ಮುಖ್ಯ. ಇಲ್ಲಿ ನಾವು ಹೇಗೋ ಆಹಾರವನ್ನು ಸಂಪಾದಿಸ್ಕೊಂಡು ತಿಂತಾ ಇದ್ದೀವಿ, ಬಟ್ಟೆ ಹಾಕ್ತಾ ಇದ್ದೀವಿ, ಹಿಂದಿನವ್ರಿಗಿಂತ ಇಂದು ಚೆನ್ನಾಗಿದ್ದೀವಿ, ಅದಂತೂ ಸತ್ಯ. ಆದರೆ ಹಿಂದಿನವರ ನೈತಿಕ ಮೌಲ್ಯಗಳು, ಹಿಂದಿನ ನೈತಿಕ ಮೌಲ್ಯಗಳು ಏನಾದರೂ ಹೆಚ್ಚಾಗಿದಾವ? ಪೊಲೀಸ್ ಸ್ಟೇಷನ್ ಕೇಸ್ಗಳು ಕಡಿಮೆ ಆಗಿದಾವ? ಕ್ರೈಮ್ ರೇಟ್ ಕಡಿಮೆ ಆಗಿದೆಯಾ? ಅಪರಾಧಗಳು ಕಡಿಮೆ ಆಗಿದೆಯಾ? ಕೋರ್ಟ್ಗಳಲ್ಲಿ ಕೇಸ್ಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ಪೊಲೀಸ್ ಸ್ಟೇಷನ್ನಲ್ಲಿ ತಕರಾರುಗಳು ಕಡಿಮೆ ಆಗಿದೆಯಾ? ಇದನ್ನು ನಾವು ದಾಖಲೆ ನೋಡ್ಕೊಳ್ಬೇಕು. ಅಂದರೆ ಮನುಷ್ಯ ಸುಧಾರಿಸಿದ್ದಾನಾ ಅಂತ ನೋಡಿದಾಗ ಸುಧಾರಿಸಿಲ್ಲ. ಒಂದಷ್ಟು ಆಹಾರವನ್ನು ಸಂಪಾದನೆ ಮಾಡಿ ತಿಂತಾ ಇದ್ದಾನೆ, ಒಂದಷ್ಟು ಟೆಕ್ನಾಲಜಿಯಾಗಿ ಬದುಕ್ತಾ ಇದ್ದಾನೆ. ಅವನು ಕೂಡ ಒಂದು ಯಾಂತ್ರಿಕ ಜೀವನ, ಇವನು ಯಾಂತ್ರಿಕ ಮಾನವನಾಗಿ ಬದುಕ್ತಾ ಇದ್ದಾನೆ ಅಷ್ಟೇ. ಆಂತರಿಕ ಭಾವನೆಗಳು, ಆಂತರಿಕವಾದಂತಹ ಜ್ಞಾನ, ನಾವು ಅದರಲ್ಲಿ ಉನ್ನತಿಯನ್ನು ಕಂಡರೆ ನಾವೊಂದು ನಾಗರಿಕ ಮಾನವನಾಗಿ ಆಧ್ಯಾತ್ಮಿಕ ಜೀವಿಯಾಗಿ ಬದುಕ್ತಾ ಇದ್ದೀವಿ ಅಂತ ಒಂದು ಪ್ರೂವ್ ಆಗುತ್ತೆ. ಇವತ್ತು ಒಂದೊಂದು ಮನೆಯಲ್ಲಿ ಎರಡಲ್ಲ ಮೂರಲ್ಲ ನಾಲ್ಕು ಡಿಗ್ರಿ ತೊಗೊಂಡಿರೋರು ಇದ್ದಾರೆ. ಅವರಿಗೆ ಕನಿಷ್ಠ ಕಾಮನ್ ಸೆನ್ಸು ಕೂಡ ಇಲ್ಲ. ಡಿಗ್ರಿಗಳು ಮಾತ್ರ ಇದೆ, ಕನಿಷ್ಠ ಕಾಮನ್ ಸೆನ್ಸು ಇಲ್ಲ. ನಮಗೆ ಎಷ್ಟೋ ಬೇಕಾಗಿಲ್ಲ, ದಿನನಿತ್ಯದ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಮ್ಮಲ್ಲೊಂದಷ್ಟು ಸ್ವಾಭಾವಿಕವಾದಂತಹ ನೈಸರ್ಗಿಕವಾದಂತಹ ದೈನಂದಿನ ಈ ಚಟುವಟಿಕೆಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಕೊಂಬಿಟ್ರೆ ಸಾಕು, ಅದೇ ದೊಡ್ಡ ನಾಗರಿಕತೆ. ಆಚಾರ ವಿಚಾರದಲ್ಲಿ, ಮಾತಿನಲ್ಲಿ, ಒಬ್ರಿಗೆ ಗೌರವ ಕೊಡೋದ್ರಲ್ಲಿ, ನಡೆನುಡಿಯಲ್ಲಿ ಇವತ್ತಿಂದನ ಎಷ್ಟರ ಮಟ್ಟಿಗೆ ಜನ ಬದಲಾವಣೆ ಆಗಿದ್ದಾರೆ ಅಂತಂದರೆ, ನಮಸ್ಕಾರ ಅನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಶರಣು ಶರಣಾರ್ಥಿ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಏನೋ ಇನ್ನೊಬ್ಬರಿಗೆ ನಾ ನಮಸ್ಕಾರ ಅಂತ ಹೇಳಿದ್ರೆ ನನಗೆ ಕಡಿಮೆ ಆಗ್ಬಿಡ್ತದೆ ಗೌರವ ಅನ್ನೋ ರೀತಿಯಲ್ಲಿದ್ದಾರೆ. ಇವತ್ತು 4 ಡಿಗ್ರಿ 3 ಡಿಗ್ರಿ ತಗೊಂಡಿರೋರಿಗೆ ಅವ್ರಿಗೆ ಊಟಕ್ಕೆ ಬಡಿಸ್ರಿ, ನೀವು ಪ್ರಸಾದ ನೀಡ್ರಿ ಅವ್ರಿಗೆ, ಅವರು ಸಂಪೂರ್ಣವಾಗಿ ಪ್ರಸಾದವನ್ನು ಸೇವನೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಬೆರಳುಗಳೆಲ್ಲ ಹಾಗೆ ಅಂಟ್ಕೊಂಡಿರ್ತದೆ, ಇನ್ನು ತಟ್ಟೆನಲ್ಲಿ ಸಾಕಷ್ಟು ಅನ್ನ ಇರ್ತದೆ, ಹಾಗೆ ಮೊದಲೇ ಕೈ ತೊಳೆದು ಬಿಡ್ತಾರೆ. ಇವರಿಗೆ ಊಟ ಮಾಡೋದೇ ಗೊತ್ತಿಲ್ಲ ಅಂತಂದರೆ ಇವರು ಡಿಗ್ರಿಗಳನ್ನು ತಗೊಂಡು ಏನು ಮಾಡ್ತೀರ, ಏನು ಮಾಡೋದು? ಈ ದನಗಳಿಗೆ ಮುಸುರೆ ಅಂತ ಹಿಡ್ತಾರೆ, ರಾತ್ರಿ ಉಳಿದಿದ್ದು ಅದು ಇದು ಎಲ್ಲ ಸೇರಿಸಿ ಕಲಸಿಬಿಟ್ಟು ಮುಸುರೆ ಅಂತ ಹಿಡ್ತಾರೆ. ಅವು ಹೆಂಗೆ ಗೂಟ್ ಹಾಡ್ಕೊಂಡು ತಿಂದು ಮುಖಾಮುಖಿ ಎಲ್ಲ ಮಾಡ್ಕೊಂಡಿರ್ತಾವೋ ಹಂಗೆ ಮಾಡ್ಕೊಂಡಿರ್ತವೆ, ಆ ಚೆಲ್ಕೊಂಡು ಪಲ್ಕೊಂಡು ಎಲ್ಲ ತಿಂದಿರ್ತವೆ. ಯಾಕೆ ಅಂತಂದರೆ ಮೊದಲೇ ಅವು ದನಗಳು. ಆ ಚೆಲ್ಲುವಂಥ ದನಗಳಿಗೂ ಈ ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಆ ಹಂದಿಗಳು ಹೆಂಗೆ ಗೂಟ ಹಾಡ್ಕೊಂಡು ತಿಂದು ಒಂದಷ್ಟು ಬಿಟ್ಟುಬಿಟ್ಟು ಒಂದಷ್ಟು ತಿಂದು ಎಲ್ಲ ಇದು ಮಾಡ್ತಾವೋ ಹಂಗೆ ನಮ್ಮ ಮಂದಿನೂ ಕೂಡ.
ಇಷ್ಟು ಸಿಂಪಲ್ ಇವೆಲ್ಲ ಊಟ ಮಾಡೋದು ಕಲಿಬೇಕು ನೀವು ಅನ್ಕೋಬಹುದು ಏನ್ರಿ ನಮಗೆ ಊಟ ಮಾಡೋದು ಗೊತ್ತಿಲ್ವಾ ಏನು ಅದೇನು ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದೀರಾ ಊಟ ಮಾಡೋದು ಗೊತ್ತಿಲ್ವಾ ನಾವು ಎಷ್ಟು ಐಟಂಗಳು ಮಾಡ್ತೀವಿ ಮನೆಗಳಲ್ಲಿ ಎಷ್ಟು ತರತರವಾದ ಪಲ್ಯ ಕಾಯಿ ಪಲ್ಯಗಳು ಮಾಡ್ತೀವಿ ನಾವು ಏನು ನಮಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ನಮಗೆ ಗೊತ್ತಿಲ್ಲ ಅಂತೀರಾ ನೀವು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನೀವು ತಿನ್ನುವ ಆಹಾರವನ್ನ ಇದು ದೇವರು ಕೊಟ್ಟ ಪ್ರಸಾದ ಅಂತ ಎಷ್ಟು ದಿನ ತಿಳ್ಕೊಂಡಿದ್ದೀರಿ ನಾವು ಊಟ ಮಾಡುವಂತ ಊಟ ಆ ಪರಮಾತ್ಮನ ಕೊಟ್ಟಂತ ಒಂದು ಗಿಫ್ಟ್ ಅಂತ ನಾವು ಅದನ್ನ ಪ್ರಸಾದ ರೂಪದಲ್ಲಿ ಒಂದು ಹಗಳು ಅನ್ನವನ್ನು ಚೆಲ್ಲದೆ ತಟ್ಟೆಯಲ್ಲೂ ಕೂಡ ಬಿಡದೆ ತಟ್ಟೆಯಿಂದ ಆಚೆ ಬಡಿಸುವಾಗಲೇನೇ ಬಾ ಚೆಲ್ತಾರೆ ಇನ್ನ ತಿನ್ನುವಾಗಲೂ ಚೆಲ್ತಾರೆ ಒಂದು ಸ್ವಲ್ಪನು ವ್ಯರ್ಥ ಮಾಡದಲೇನೇ ತಿಂದಿದ್ದರೆ ಅವನು ಊಟ ಮಾಡಕ ಬರುತ್ತೆ ಅಂತ ಇಲ್ಲಿ ನಾವು ಮೊದಲಿಂದ ಎಲ್ಕೆಜಿ ಲೆವೆಲ್ ಇಂದಲೋ ಅಥವಾ ಯಾದರ ಒಂದು ಡಿಪ್ಲೊಮಾ ಕೋರ್ಸ್ ಇಡಬೇಕಾಗುತ್ತೆ ಹೆಂಗ್ ಊಟ ಮಾಡಬೇಕು ಅಂತ ಒಂದು ಹಗಳು ಅನ್ನವನ್ನು ವ್ಯರ್ಥ ಮಾಡದಲೇನೇ ಇದು ಪರಮಾತ್ಮನು ಕೊಟ್ಟ ದೈವ ಸ್ವರೂಪದ ಪ್ರಸಾದ ಅಂತ ತಿಳ್ಕೊಂಡು ಆ ನೀರನ್ನು ಮತ್ತೆ ಅನ್ನವನ್ನ ನಾವು ಯಾವತ್ತು ವ್ಯರ್ಥ ಮಾಡದಲೇನೇ ಪ್ರಸಾದ ಭಾವನೆಯಿಂದ ಯಾವಾಗ ಉಣ್ತೀವೋ ಆವತ್ತು ಅವರಿಗೆ ಊಟ ಮಾಡೋದು ಗೊತ್ತಿದೆ ಅಂತ ಆಯ್ತು ಇದನ್ನ ನಮ್ಮ ಶರಣರು 12ನೇ ಶತಮಾನದಲ್ಲೇನೆ ಮಾಡಿ ತೋರಿಸಿದ್ದಾರೆ ಕಾನೂನು ಮಾಡಿದ್ದಾರೆ ಪ್ರಸಾದವನ್ನು ಹೀಗೆ ಮಾಡಬೇಕು ನೆಲದಲ್ಲಿ ಕುಳಿತುಕೊಂಡು ಕುಳಿತುಕೊಳ್ಳೋದಕ್ಕೂ ಒಂದು ಆಸನ ಆ ಪ್ರಸಾದ ತಟ್ಟೆ ಇಟ್ಕೊಳ್ಳಿಕ್ಕೂ ಒಂದು ಆಸನ ಒಂದು ಸ್ಟ್ಯಾಂಡ್ ಇಡ್ಕೋಬೇಕು ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಅದರ ಕೆಳಗಡೆ ಒಂದು ಬಟ್ಟೆನಾದರೂ ನಾವು ಹಾಕೋಬೇಕು ಆ ಬಟ್ಟೆನಾದರೂ ಹಾಕೊಂಡು ಪ್ರಸಾದ ಭಾವನೆಯಿಂದ ಅದು ಪವಿತ್ರತೆಯಿಂದ ಅದನ್ನು ದೃಷ್ಟಿ ಇಟ್ಟು ನೋಡಿ ಪರಮಾತ್ಮನಿಗೆ ಅರಸಿ ಈವತ್ತಿನ ಅನ್ನವನ್ನು ಕರುಣಿಸಿದ ನಿನಗೆ ನನ್ನ ಕೃತಜ್ಞತೆಗಳು ಅಂತ ಹೇಳಿ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವು ಸೇವನೆ ಮಾಡಬೇಕು ತಟ್ಟೆಯನ್ನು ನೋಡಿಕೊಂಡೇ ನಾವು ಪ್ರಸಾದವನ್ನು ಸೇವನೆ ಮಾಡಬೇಕು ಪ್ರಸಾದವನ್ನು ಸೇವನೆ ಮಾಡುವಾಗ ಅಟ್ಲೀಸ್ಟು ಒಂದು ವಚನವನ್ನಾದರೂ ನಾವು ಹೇಳಬೇಕು ಮೌನದಲ್ಲುಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಇವತ್ತು ಸ್ವಾಮಿಗಳೇ ಆ ಕೆಲಸ ಮಾಡಲ್ಲ ಬಿಡ್ರಿ ನಾವು ನೀವು ಎಲ್ಲಿಗೆ ಹೋಗೋಣ ಇರಲಿ ನಾವು ಸಂಸಾರಿಗಳು ಇದು ಸಂಸಾರಿಗಳ ಧರ್ಮ ಇದು ಸಂಸಾರಿಗಳು ನಾವೇ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಧರ್ಮ ಆಯಿತು ಇಷ್ಟು ದಿನ ಏನೋ ಆಗೋಯ್ತು ಇವಾಗ ಬಸವ ಟಿ ವಿ ಬಂದಿದೆ ಹೇಳ್ಕೊಡ್ಲಿಕ್ಕೆ 12ನೇ ಶತಮಾನದ ಶರಣರು ಯಾವ ರೀತಿಯ ಜೀವನವನ್ನು ನಡೆಸಿದ್ರು ಸಾಂಸಾರಿಕ ಕಟ್ಟುಪಾಡುಗಳೇನಿತ್ತು ಪ್ರಸಾದದ ನಿಯಮಗಳೇನಿತ್ತು ಅಡುಗೆ ಕೋಣೆಯ ನಿಯಮಗಳೇನಿತ್ತು ಎಲ್ಲವನ್ನು ಕೂಡ ಇವತ್ತು ಬಸವ ಟಿ ವಿ ನಮಗೆ ತೋರಿಸ್ಕೊಡ್ತಾ ಇದೆ ನಾವು ಅದನ್ನು ಕಲ್ತ್ಕೊಂಡ್ರೆ ಸಾಕು ಆರು ಹಂಗೂ ಬೇಕಾಗಿಲ್ಲ ಬಸವ ಟಿ ವಿ ಒಂದು ನೋಡಿ ತಿಳ್ಕೊಂಡ್ರೆ ಸಾಕು ಇಲ್ಲಿ ನಾವು ಇವನು ಆಚಾರವಂತನೇ ಇವನು ಜ್ಞಾನಿಯೇ ಇವನು ವಿದ್ಯಾವಂತನೇ ಅಂತ ನಾವು ತಿಳ್ಕೊಬೇಕು ಅಂತಂದರೆ ಅವನ ಸರ್ಟಿಫಿಕೇಟ್ ತರಿಸ್ಕೊಳ್ಳೋದಲ್ಲ ಅವನಿಗೆ ಊಟ ಇಕ್ಬಿಟ್ಟು ನೋಡ್ರಿ ಅವನು ಪ್ರಸಾದ ಭಾವನೆಯಿಂದ ಊಟ ಮಾಡಿ ಒಂದು ಹಗಳು ಅನ್ನವನ್ನು ಚೆಲ್ಲದಲೇನೆ ಕೊನೆಗೆ ಆ ತಟ್ಟೆಯನ್ನು ತೊಳ್ಕೊಂಡು ಸೇವನೆ ಮಾಡಿ ಅದಕ್ಕೊಂದು ಪ್ರಸಾದ ರೂಪವನ್ನು ಕೊಟ್ಟು ಆ ಪಾವಿತ್ರತೆಯಿಂದ ಅವನು ಸ್ವೀಕಾರ ಮಾಡಿದ್ದ ಅಂದರೆ ಅವನು ನಿಜವಾದಂಥ ವಿದ್ಯಾವಂತ ಜ್ಞಾನವಂತ ಅವನಿಗೆ ಯಾವ ಸರ್ಟಿಫಿಕೇಟು ಬೇಡ ಯಾವ ಡಿಗ್ರಿನೂ ಬೇಕಾಗಿಲ್ಲ ಯಾವ ಡಿಗ್ರಿನೂ ಬೇಕಾಗಿಲ್ಲ ನಾವೇನಾದ್ರೂ ಅನ್ನವನ್ನು ವ್ಯರ್ಥ ಮಾಡೋದ್ರೆ ಅಪರಾಧ ಅನ್ನವನ್ನು ಚೆಲ್ಲೋದು ಅಪರಾಧ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕಾನೂನು ಮಾಡಿದ್ರೆ ಹೆಂಗಿರ್ತದೆ ಹೇಗಿರುತ್ತೆ ನೋಡಿ ಯಾರೊಬ್ಬರೂ ಸಹ ಒಂದು ಹಗಳ ಅನ್ನವನ್ನು ಸಹ ವ್ಯರ್ಥ ಮಾಡಬಾರದು ಆ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ಒಂದು ಕಾನೂನು ಜಾರಿ ಮಾಡಿದ್ರೆ ಆಹಾ ಅಂಥ ದೇಶ ಇದೆಯಾ ಅಂತ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಇದೆ ಅಂಥ ದೇಶ ಇದೆ ಆ ದೇಶ ಯಾವುದಪ್ಪ ಅಂದರೆ ಜರ್ಮನ್ ದೇಶದಲ್ಲಿ ಇವತ್ತೂ ಕೂಡ ಕಾನೂನಿದೆ ಹೋಟೆಲ್ಗಳಲ್ಲಾಗಲಿ ಸಾರ್ವಜನಿಕ ಫಂಕ್ಷನ್ಗಳಲ್ಲಾಗಲಿ ಅಥವಾ ಅವರ ಮನೆಗಳಲ್ಲಿ ಮಾಡಿಕೊಳ್ಳುವಂತಹ ಫಂಕ್ಷನ್ಗಳಲ್ಲಾಗಲಿ ಯಾರಾದ್ರೂ ಅನ್ನವನ್ನು ಅಂದರೆ ತಿನ್ನುವ ಊಟವನ್ನು ಚೆಲ್ಲಿದ್ರೆ ವೇಸ್ಟ್ ಮಾಡಿದ್ರೆ ತಕ್ಷಣ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರವ್ರು ಮುಂದಿಟ್ಕೊಳ್ಳೆ ಫಂಕ್ಷನ್ಗಳು ಮಾಡಬೇಕು ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲಿ ಎಲ್ಲಿ ಚೆಲ್ತಾರೆ ಏನು ವೇಸ್ಟ್ ಮಾಡ್ತಾರೆ ಅಂತ
ನೋಡಿ, ಅವರು ಅನ್ನವನ್ನು ಒಂದು ರಾಷ್ಟ್ರೀಯ ಸಂಪತ್ತು ಅಂತ ತಿಳ್ಕೊಂಡಿದ್ದಾರೆ. ಅದು ಒಂದು ರಾಷ್ಟ್ರೀಯ ಸಂಪತ್ತು. ಇವತ್ತು ನಾವು ಮದುವೆಗಳಲ್ಲಿ ಅಕ್ಷತ ರೂಪದಲ್ಲಿ ಬಿಸಾಕ್ತೀವಲ್ಲ ಅಕ್ಕಿ ಕಾಳು, ಬಿಸಾಕೋದಿರಲಿ ಅದನ್ನು ಹಾಕಿ ತುಳಿತೀವಲ್ಲ ನಾವು, ನಮಗಿನ್ನ ಪ್ರಜ್ಞೆ ಬಂದಿದೆಯಾ, ನಮಗಿನ್ನ ಹರಿವಾಗಿದೆಯಾ, ಅನ್ನದ ಮಹತ್ವ ಗೊತ್ತಿದೆಯಾ, ದೊಡ್ಡದಾಗಿ ಹೇಳ್ಕೊತೀವಿ ಅನ್ನಂ ದೈವ ಸ್ವರೂಪಂ, ಅದಕ್ಕೊಂದು ಶ್ಲೋಕಗಳು ಬೇರೆ, ಹೇಳೋದೊಂದು ಮಾಡೋದೊಂದು, ಮಾಡೋದೊಂದು ಹೇಳೋದೊಂದು, ನಡ್ಕೊಳ್ಬೇಕಲ್ಲ. ಆದರೆ 12ನೇ ಶತಮಾನದಲ್ಲಿ ನಮ್ಮ ಶರಣರು ಈ ಕಾನೂನು ತಂದಿದ್ದರು. ಇವತ್ತು ಜರ್ಮನಲ್ಲಿ ಮಾತ್ರ ಇದೆ, ಜರ್ಮನ್ ದೇಶದಲ್ಲಿ ಈ ಕಾನೂನು ಇದೆ. ಯಾರೊಬ್ಬರೂ ಸಹ ಅನ್ನವನ್ನು ವ್ಯರ್ಥ ಮಾಡದಂತೆ ಅಲ್ಲಿ ಊಟ ಮಾಡಬೇಕು. ಒಂದು ವೇಳೆ ಅನ್ನವನ್ನು ವ್ಯರ್ಥ ಮಾಡಿದ್ದು ಸರ್ಕಾರದ ಗಮನಕ್ಕೆ ಬಂದರೆ, ಅಧಿಕಾರಿಗಳ ಗಮನಕ್ಕೆ ಬಂದರೆ ಅವ್ರಿಗೆ ಪೆನಾಲ್ಟಿ ಆಗ್ತಾರೆ. ಇದನ್ನು ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಬಸವಣ್ಣನವರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರ ಆಡಳಿತದಲ್ಲಿ ಇದನ್ನು ಕಾನೂನು ಜಾರಿಗೆ ತಂದಿದ್ರು. ಕಾಯಕ ಮತ್ತು ದಾಸೋಹ, ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಈ ಕಾನ್ಸೆಪ್ಟ್ ಅಡಿನಲ್ಲಿ ಒಂದು ಹಗಳು ಅನ್ನವನ್ನು ಚೆಲ್ಲದೆ ಪ್ರಸಾದದ ರೂಪದಲ್ಲಿ ಬಹಳ ಭಯಭಕ್ತಿಯಿಂದ ಸೇವನೆ ಮಾಡಬೇಕು ಪ್ರತಿಯೊಬ್ಬರನ್ನು ಕೂಡ. ನೀರನ್ನು ಕೂಡ ಅಷ್ಟೇ ಭಕ್ತಿ ಭಾವದಿಂದ ಅದನ್ನು ಪಾದೋದಕ ಅನ್ನುವ ರೂಪದಲ್ಲಿ ಸೇವನೆ ಮಾಡಬೇಕು. ಒಬ್ಬರು ವಿಜ್ಞಾನಿ ಕಂಡುಹಿಡಿದಿದ್ದಾರೆ ಏನು ಅಂತಂದರೆ, ನೀರಿನಲ್ಲಿ ಬೆಂಕಿ ಇದೆ. ಆ ಬೆಂಕಿ ಅಂದರೆ ಏನು? ಅದೊಂದು ಚೈತನ್ಯ. ಅದರಲ್ಲಿ H2O, ಎರಡು ಹೈಡ್ರೋಜನ್ನು ಒಂದು ಆಕ್ಸಿಜನ್ನು, ತಮಗೆ ಗೊತ್ತಿದೆ ಇವೆರಡು ಸೇರಿಕೊಂಡ್ರೆ ನೀರು ಆಗೋದು. ಇದನ್ನು ಬೇಕಾಬಿಟ್ಟು ನೀರನ್ನು ಕುಡಿದ್ರೆ ಅದರಲ್ಲಿರ್ತಕ್ಕಂಥ ಜಂಗಮ ಶಕ್ತಿ ಕಡಿಮೆ ಇರ್ತದಂತೆ. ಆ ನೀರನ್ನು ಕೈಗೆ ತೆಗೆದುಕೊಂಡು ಲೋಟವನ್ನು ನೋಡಿ ಅದನ್ನು ದೇವರಿಗೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಸೇವನೆ ಮಾಡಿದ್ರೆ ಅದರಲ್ಲಿಗೆ ಜಂಗಮ ಶಕ್ತಿ ಜಾಸ್ತಿ ಆಗುತ್ತೆ, ಅಂದರೆ ವಿಶ್ವಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಿದ್ದಾರೆ. ಹೀಗೆ ನಾವು ತೆಗೆದುಕೊಳ್ಳುವಂಥ ಆಹಾರವನ್ನು ಪವಿತ್ರ ಭಾವನೆಯಿಂದ ಪರಮಾತ್ಮ ನೀಡಿದಂತಹ ಪ್ರಸಾದ ಅಂತ ತಿಳ್ಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಸೇವೆ ಮಾಡಿದ್ರೆ ಅದರಲ್ಲಿ ಸಿಗ್ತಕ್ಕಂಥ ಚೈತನ್ಯ, ಆ ಶಕ್ತಿ ನಮಗೆ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಮ್ಮ ಇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂಥ ಚೈತನ್ಯವನ್ನು ಒದಗಿಸ್ಕೊಡೋದಲ್ದಲೆ ನಮ್ಮ ಇಂದ್ರಿಯಗಳು ವಿಕಾರವಾಗದಂತೆ ಮಾಡ್ತವೆ. ಇವತ್ತು ನಮ್ಮ ಇಂದ್ರಿಯಗಳನ್ನು ವಿಕಾರ ಮಾಡುವಂಥ ಆಹಾರ ಪದಾರ್ಥಗಳನ್ನೇ ನಾವು ತಗೋತಾ ಇದ್ದೀವಿ. ಮನೋವಿಕಾರ, ಇಂದ್ರಿಯ ವಿಕಾರ, ದೇಹ ವಿಕಾರವಾಗುವಂತಹ ಪದಾರ್ಥಗಳನ್ನೇ ನಾವು ಸೇವನೆ ಮಾಡ್ತಾ ಇದ್ದೀವಿ. ನಾವು ವಿಕಾರವನ್ನು ಉಂಟು ಮಾಡತಕ್ಕಂಥ ಆಹಾರವನ್ನು ಸೇವನೆ ಮಾಡಿಬಿಟ್ಟು ಒಳ್ಳೆಯ ಕೆಲಸ ಮಾಡೋದ್ರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ? ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಪ್ರಸಾದದಂತೆ ಮನಸ್ಸು ಸುಮ್ಮನೆ ಅಲ್ಲ, ಅದು ಪ್ರಸಾದದಂತೆ ಮನಸ್ಸು, ಪ್ರಸಾದದಂತೆ ಭಾವ. ಈ ಭಾವ ಮತ್ತು ಪ್ರಸಾದ ಎರಡೂ ಸರಿ ಇಲ್ಲ ಅಂತಂದರೆ ಅವನು ಯಾವುದೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಪ್ರಸಾದಕ್ಕೆ ಮಹತ್ವ ಕೊಟ್ಟಿರ್ತಕ್ಕಂಥವರು ನಮ್ಮ ಶರಣರು. ಆ ಕಾನೂನನ್ನೇ ಮಾಡಿಬಿಟ್ಟಿದ್ರು, ಅದನ್ನು ನಡೆದು ತೋರಿಸಿದ್ರು ಅವರು. ಕಾಯಕ ಮತ್ತು ದಾಸೋಹ ಮತ್ತು ಪ್ರಸಾದ ಎಂಬುದಾಗಿ, ಕಾಯಕ ದಾಸೋಹ ಪ್ರಸಾದ ಈ ಮೂರನ್ನು ಕಟ್ಟುನಿಟ್ಟಾಗಿ ಶರಣರಾಗಿರ್ತಕ್ಕಂಥವರು, ಸಂಸಾರಿಗಳಾಗಿರ್ತಕ್ಕಂಥವರು ಪಾಲನೆ ಮಾಡಲೇಬೇಕು ಎಂಬುದಾಗಿ ಕಾನೂನನ್ನೇ ಮಾಡಿಬಿಟ್ಟಿದ್ರು. ನಮ್ಮ ಭಾರತ ದೇಶದ ಒಬ್ಬ ಪ್ರತಿಷ್ಠಿತ ಉದ್ಯಮಿ ಟಾಟಾ ಅವರು, ರತನ್ ಟಾಟಾ ಅವರು ಒಮ್ಮೆ ಜರ್ಮನ್ಗೆ ಹೋಗಿರ್ತಾರೆ. ಜರ್ಮನಲ್ಲಿ ಒಂದು ಪಂಚತಾರ ಹೋಟೆಲ್ನಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಅವರ ಮುಂದೆ ಇರ್ತಕ್ಕಂಥವ್ರು ಎಲ್ಲರೂ ಭೋಜನ ಸ್ವೀಕಾರ ಮಾಡ್ತಕ್ಕಂಥವ್ರು ಎಲ್ಲರೂ ತಟ್ಟೆಯನ್ನು ತೊಳೆದ ರೂಪದಲ್ಲಿ ಅವರು ಪ್ರಸಾದ ಸೇವನೆ ಮಾಡಿರ್ತಾರೆ, ಅಂದರೆ ಊಟ ಮಾಡಿರ್ತಾರೆ. ಇವರು ನಮ್ಮದು ಯದ್ವಾ ತದ್ವಾ ಇರತಕ್ಕಂಥ ಸಂಪ್ರದಾಯಗಳು, ಧರ್ಮಗಳಲ್ವಾ, ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಲಂಗಿ ಇಲ್ಲ, ಲಗಾಮಿ ಇಲ್ಲ ನಮಗೆ. ಇವರು ಅಲ್ಲಿ ಹೋಗಿದ್ರು, ನೋಡಿದ್ರು, ಏನಪ್ಪ ಇವರು ಇಷ್ಟು ಚೆನ್ನಾಗಿ ಊಟ ಮಾಡ್ತಾರೆ, ತಟ್ಟೆಲಿ ಏನು ಬಿಡ್ದಂಗೆ ಅಂತ ಅಂದ್ಕೊಂಡ್ರು ಮನಸ್ಸಿನಲ್ಲಿ. ಇವರ ಜೊತೆಯಲ್ಲಿದ್ದವರು ಸಹ ಚರ್ಚೆ ಮಾಡಿಕೊಂಡ್ರು, ನೋಡ್ರಿ ಅವರೆಲ್ಲ ಎಷ್ಟು ಚೆನ್ನಾಗಿ ಒಂದು ಏನು ಬಿಡ್ದಂಗೆ ಊಟ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರು ಅವರ ಸಂಗಡಿಗರೆಲ್ಲ. ರತನ್ ಟಾಟಾ ಅವರ ಸಂಗಡಿಗರು
ಸರಿ ಇವ್ರದ್ದು ಗೊತ್ತಲ್ಲ ಇವ್ರದೇ ಇವರು ಊಟ ಮಾಡಿದ್ರು ಮಾಮೂಲಿ ಊಟ ಮಾಡಿದ್ರು ಮುಗಿಸಿದ್ರು ಮುಗಿಸಿದ ಮೇಲೆ ಒಬ್ಬರು ಕೆಲಸದವರು ಬಂದರು ಕೆಲಸದವರು ಬಂದು ಕೇಳ್ತಾರೆ ಯಾಕೆ ಇಷ್ಟ ಇದೆಲ್ಲ ವ್ಯರ್ಥ ಮಾಡಿದಿರಿ ಇಷ್ಟೊಂದು ಊಟವನ್ನ ಯಾಕೆ ವ್ಯರ್ಥ ಮಾಡಿದಿರಿ ಅಂದ್ರು ಅದಕ್ಕೆ ರತನ್ ಟಾಟಾ ಅವರು ಆ ಸಂಗಡಿಗೆ ಇರ್ತಾರಲ್ಲ ನಮ್ಮ ದುಡ್ಡು ರೀ ನಿಮಗೆ ಯಾಕ್ರಿ ಹೋಗ್ರಿ ಅಂದ್ರು ನಮ್ಮ ದುಡ್ಡು ನಾವು ಬಿಲ್ ಕೊಡೋರು ನಾವು ನಮ್ಮ ದುಡ್ಡು ನಿಮಗೆ ಯಾಕೆ ಹೋಗ್ರಿ ಅಂದ್ರು ಅವರು ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದ್ರು ಪೊಲೀಸ್ನವರು ಬಂದ್ರು ಪೊಲೀಸ್ನವರು ಬಂದು ಅದನ್ನೆಲ್ಲ ನೋಡಿದ್ರು ನೋಡ್ಬಿಟ್ಟು 50 ರೂಪಾಯಿ ಯೂರೋ 50 ಯೂರೋ ಅದು 50 ಯೂರೋದು ಪೆನಾಲ್ಟಿ ಹಾಕಿದ್ರು ರತನ್ ಟಾಟಾ ಅವರಿಗೆ 50 ಯೂರೋಗಳ ಪೆನಾಲ್ಟಿ ಕಟ್ಟೋದೇನು ದೊಡ್ಡ ವಿಷಯ ಇರಲಿಲ್ಲ ನೋಡ್ರಿ ದೊಡ್ಡವರಲ್ಲಿ ದೊಡ್ಡ ಗುಣ ಇರ್ತದೆ ಅನ್ನೋದಕ್ಕೆ ಅವರು ಯಾವುದೇ ಹಂಜಿಕೆ ಇಲ್ಲದೆ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಬೇರೆಯವರ ಜೊತೆಯಲ್ಲಿ ಇದು ದೊಡ್ಡ ಗುಣ ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ ತನ್ನನ್ನು ತಾನು ಅರ್ತುಕೊಳ್ಳೋದು ತಿದ್ದುಕೊಳ್ಳೋದು ಹೌದಪ್ಪ ಅಂತ ಒಪ್ಪಿಕೊಳ್ಳೋದು ಇದೆಯಲ್ಲ ಅದು ದೊಡ್ಡತನ ಇವತ್ತು ರತನ್ ಟಾಟಾ ಅವರು ಒಂದು ಆದರ್ಶ ಅಂತ ಹೇಳೋದು ಈ ವಿಚಾರದಲ್ಲಿ ಅಲ್ಲಿ 50 ಯೂರೋಗಳನ್ನು ಅಲ್ಲಿ ಪೆನಾಲ್ಟಿ ಕಟ್ಟಿದ ಮೇಲೆ ಅವರನ್ನು ಕೇಳಿದ್ರಂತೆ ಯಾಕೆ ಕಾನೂನು ಮಾಡಿದಿರಿ ಯಾರು ಕಾನೂನು ಮಾಡಿರೋದು ಇದನ್ನು ಅಂತ ಇಲ್ಲರಿ ಇಲ್ಲಿ ನಮ್ಮ ಸರ್ಕಾರನೇ ಮಾಡಿದೆ ಈ ಕಾನೂನನ್ನು ಯಾಕೆ ಅಂತಂದರೆ ಇದು ರಾಷ್ಟ್ರೀಯ ಸಂಪತ್ತು ಈ ಆಹಾರವನ್ನು ವ್ಯರ್ಥ ಮಾಡಲಿಕ್ಕೆ ಯಾರಿಗೂ ಸಹ ಹಕ್ಕಿ ಇಲ್ಲಿ ಕೊಟ್ಟಿಲ್ಲ ಒಂದು ಹಿಡಿ ಅನ್ನವನ್ನು ಉಳಿದರೆ ಆ ಒಂದೊಂದು ಹಿಡಿ ಅನ್ನ ಒಂದು ದೊಡ್ಡ ಮೊತ್ತ ಆಗುತ್ತೆ ಆ ಮೊತ್ತಕ್ಕೋಸ್ಕರ ಕಾಯ್ಕೊಂಡಿರ್ತಕ್ಕಂಥ ಹಸಿದ ಹೊಟ್ಟೆಗಳು ಎಷ್ಟೋ ಇದ್ದಾವೆ ಹೀಗಾಗಿ ನಾವು ಇದನ್ನು ರಾಷ್ಟ್ರೀಕರಣ ಮಾಡಿದ್ದೀವಿ ಯಾರೊಬ್ಬರನ್ನು ಸಹ ಅನ್ನವನ್ನು ವ್ಯರ್ಥ ಮಾಡೋಂಗಿಲ್ಲ ಯಾವುದೇ ಶುಭ ಕಾರ್ಯಗಳಲ್ಲಾಗಲಿ ಸಾರ್ವಜನಿಕ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಾಗಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲೂ ಸಹ ಅನ್ನವನ್ನು ವ್ಯರ್ಥ ಮಾಡದೆ ನಾವು ಊಟ ಮಾಡಬೇಕು ಅನ್ನೋಂಥ ಕಾನೂನು ತಂದಿದ್ದೀವಿ ಅಂದರೆ ಆವತ್ತಿಗೆ ಈ ಕಾನೂನು 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣರು ತಂದಿದ್ರು ಅಂತ ರತನ್ ಟಾಟಾ ಅವ್ರಿಗೆ ಗೊತ್ತಿರಲಿಲ್ಲ ನಮಗೂ ನಿಮಗೂ ಗೊತ್ತಿಲ್ಲ ಇವತ್ತು ಬಸವ ಟಿ ವಿ ಮುಖಾಂತರ ನಾವು ನೀವು ತಿಳ್ಕೊತಾ ಇದ್ದೀವಿ ಬಸವಣ್ಣನವರು ಏನೇನು ಕಾನೂನುಗಳು ಮಾಡಿದ್ರೋ ಇವತ್ತು ವಿಶ್ವದಾದ್ಯಂತ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಇವಾಗ ಕಾನೂನುಗಳು ಮಾಡ್ತಾ ಇದ್ದಾರೆ ಮೊನ್ನೆದೇ ಒಂದು ವಿಚಾರ ತಗೊಳ್ಳೋಣ ಏನು ವಿಚಾರ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳನ್ನ ಬಿಡಬೇಕೋ ಬಿಡಬಾರ್ದೋ ಬಿಡಬೇಕೋ ಬಿಡಬಾರ್ದೋ ಎಲ್ಲಿಗೋಯ್ತು ಕೊನೆಗೆ ಅದು ಕೇಸು ಸುಪ್ರೀಂ ಕೋರ್ಟ್ಗೋಯ್ತು ಆ ಕೋರ್ಟ್ನವ್ರು ಏನು ತೀರ್ಮಾನ ಕೊಟ್ಟರು ಇಲ್ರಿ ಬಿಡ್ಬೋದು ಅಂದರು ಯಾಕಷ್ಟು ಕಷ್ಟ ಬಿಡಬೇಕಾಯಿತು ಬಸವಣ್ಣವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡಿದ್ರೆ ಸಾಕಾಗಿತ್ತಲ್ಲ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ಬಸವಣ್ಣನವರು 12ನೇ ಶತಮಾನದ ಪ್ರಧಾನಿಯಾಗಿದ್ದಂಥ ಬಸವಣ್ಣವರು ಏನು ಹೇಳಿದ್ರು ಅಂತ ನೋಡ್ಕೊಂಡಿದ್ರೆ ಸಾಕಾಗಿತ್ತಲ್ಲ ಆ ಕೋರ್ಟ್ಗೆ ಹೋಗಿ ಕೋರ್ಟ್ ಫೀಸ್ ಕಟ್ಟಿ ಅಲ್ಲೂ ಕೋರ್ಟ್ಗಳಿಗೆ ಅಲ್ದು ಬಸ್ ಚಾರ್ಜ್ಗಳು ಫ್ಲೈಟ್ ಚಾರ್ಜ್ಗಳು ಇಟ್ಕೊಂಡು ರೈಲ್ ಚಾರ್ಜ್ ಇಟ್ಕೊಂಡು ಯಾಕೆ ಹೋಗ್ಬೇಕಾಯ್ತು ನೋಡ್ರಿ ಅವತ್ತು ಹೇಳಿದ್ದಾರೆ ಬಸವಣ್ಣನವರು ಮೋಕ್ಷ ಎಂಬುದು ಹೆಣ್ಣಿಗೂ ಬೇಕು ಗಂಡಿಗೂ ಬೇಕು ಮೋಕ್ಷಕ್ಕೋಸ್ಕರನೇ ಈ ಜನ್ಮ ತಾಳಿ ಬಂದಿರೋದು ಮೋಕ್ಷದ ವಿಚಾರದಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಭೇದ ಇಲ್ಲ ಇಬ್ಬರಿಗೂ ಬೇಕು ಹೆಣ್ಣು ರೂಪದಲ್ಲಿ ಇರತಕ್ಕಂತ ಆತ್ಮ ಹೆಣ್ಣು ಅಲ್ಲ ಅಥವಾ ಗಂಡಸಲ್ಲಿರತಕ್ಕಂತ ಆತ್ಮ ಅದು ಗಂಡು ಅಲ್ಲ ಹೆಣ್ಣು ಮತ್ತು ಗಂಡು ಇಬ್ಬರಲ್ಲಿ ಸುಳಿದಾಡುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಶಾರೀರಿಕವಾಗಿ ಹೆಣ್ಣಾಗಿ ಕಂಡಿದ್ರೆ ಹೆಣ್ಣು ಇದು ಶಾರೀರಿಕವಾಗಿ ಗಂಡಾಗಿ ಕಂಡ್ರೆ ಗಂಡು ಅಲ್ಲಿ ಹೇಳ್ತಾರೆ ಮಲೆಮುಡಿಗಳು ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿದುವ ಸೂಸುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಇಷ್ಟು ತಿಳ್ಕೊಂಡಿದ್ರೆ ಸಾಕಾಯಿತು ಇವ್ರು ಕೋರ್ಟ್ಗಳಿಗೆ ಯಾಕೆ ಹೋಗ್ಬೇಕಾಯ್ತು ಕೋರ್ಟ್ ಅವ್ರು ಹೇಳಿದ್ರಂತೆ ಆಮೇಲೆ ಬಿಡಬಹುದು ಅಂತ ಒಂದು ವಚನ ಓದಿದರೆ ಸಾಕಾಯ್ತು ಬಸವಣ್ಣವ್ರದ್ದು ಒಂದು ವಚನ ಓದಿದರೆ ಸಾಕಾಯ್ತು ಹೀಗೆ ಪ್ರತಿ ಒಂದು ವಿಚಾರಗಳನ್ನು ಕೂಡ ಈ ಜಗತ್ತಿನ ಸಮಸ್ಯೆಗಳು ಏನೇನು ಉದ್ಭವಿಸ್ತಾವೋ ಅವು ಎಲ್ಲ ವಿಚಾರಗಳಿಗೂ ಕೂಡ ಬಸವಾದಿ ಶರಣರು ನಮಗೆ ವಚನಗಳ ಮುಖಾಂತರ ಕಾನೂನುಗಳು ಮಾಡಿಕ್ಬಿಟ್ಟಿದ್ದಾರೆ ಅದನ್ನು ನಾವು ಅನುಸರಣೆ ಮಾಡಿದ್ರೆ ಸಾಕಾಗಿದೆ ಇಲ್ಲಿ ಪ್ರಸಾದ ಭಾವನೆಯಲ್ಲಿ ಅನೇಕ ವಚನಗಳು ಬಂದಿದ್ದಾವೆ ನಮ್ಮ ಶರಣರ ಪೈಕಿನಲ್ಲಿ ಬರ್ತಕ್ಕಂಥ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಲಕ್ಕಮ್ಮನವರು ಇವತ್ತಿನ ಈ ಒಂದು ವಿಚಾರದ ಕೇಂದ್ರ ಬಿಂದುಗಳಾಗ್ತಾರೆ ನೋಡ್ರಿ ಅವರು ಆವತ್ತಿನ 12ನೇ ಶತಮಾನದಲ್ಲಿ ಪ್ರಸಾದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ರು ಅಂತಂದರೆ
ಬೆಳೆದಂತಹ ಯಾವುದೇ ಆಹಾರ ಪದಾರ್ಥಗಳನ್ನು ಚೆಲ್ಲುವುದಾಗಲಿ ಕಾಲಲ್ಲಿ ತುಳಿಯುವುದಾಗಲಿ ಅಪವಿತ್ರ ಭಾವನೆಯಿಂದ ಅವನ್ನ ಅಗೌರವಿಸುವುದಾಗಲಿ ಕಂಡುಬಂದ್ರೆ ಅವರಿಗೆ ಸಹಿಸ್ತಾ ಇರಲಿಲ್ಲ ಇವರು ಮಾರೈನವರು ಎಲ್ಲಿ ಆಹಾರವನ್ನು ಚೆಲ್ತಿದ್ರು ಅಲ್ಲಿ ಹೋಗಿ ಆಹಾರವನ್ನು ಚೆಲ್ಬೇಡ್ರಪ್ಪ ಇಲ್ಲಿ ಕೊಡ್ರಿ ನಾವು ಪ್ರಸಾದ ಮಾಡ್ತೀವಿ ನಾವು ಬೇರೆ ತಗೊಂಡೋಗ್ಬಿಟ್ಟು ಬೇರೆಯವರಿಗೆ ನಾವು ಅದನ್ನು ಉಣಬಡಿಸ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದ್ರಂತೆ ಬಿಬ್ಬಿ ಕಾಯಕದ ಬಾಚಯ್ಯ ಬಿಬ್ಬಿ ಬಾಚಯ್ಯನವರು ಸಹ ಈ ಕೆಲಸವನ್ನೇ ಮಾಡ್ತಾ ಇದ್ರಂತೆ ಬಿಬ್ಬಿ ಬಾಚಯ್ಯನವರು ಎಲ್ಲಾದರೂ ಒಂದು ದೊಡ್ಡ ಫಂಕ್ಷನ್ಗಳು ನಡೀತಾ ಇದೆ ಅಂತಂದರೆ ಇವರು ಹಾಜರು ಆಗಿಬಿಡೋರಂತೆ ಇವರು ಬಂದವರು ಅಂತ ಗೊತ್ತಾದರೆ ಅವರು ಎದುರುಕೊಂಡು ಯಾರು ಆಹಾರ ಚೆಲ್ತಿರಲಿಲ್ಲವಂತೆ ಒಂದು ವೇಳೆ ಆಹಾರ ಚೆಲ್ಲುವಷ್ಟು ಹೆಚ್ಚಿಗೆ ಇದ್ದರೆ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರಂತೆ ಇವತ್ತು ಹಾಯ್ದಕ್ಕಿ ಮಾರಯ್ಯ ಮತ್ತು ಹಾಯ್ದಕ್ಕಿ ಲಕ್ಕಮ್ಮನವರ ಸಂದೇಶ ಏನಪ್ಪ ಅಂದ್ರೆ ಅನ್ನಕ್ಕೆ ಪವಿತ್ರತೆಯನ್ನು ಕೊಡಬೇಕು ಪವಿತ್ರತೆಯನ್ನು ಕೊಡಬೇಕು ಪವಿತ್ರ ಭಾವದಿಂದ ಅನ್ನವನ್ನು ನೋಡಬೇಕು ಒಂದು ಆಹಾರ ಬೀಜಗಳನ್ನು ಅಕ್ಕಿ ಇರಬಹುದು ಗೋಧಿ ಇರಬಹುದು ನವಣೆ ಇರಬಹುದು ಸಜ್ಜೆ ಇರಬಹುದು ರಾಗಿ ಇರಬಹುದು ಜೋಳ ಇರಬಹುದು ಈ ಆಹಾರ ಪದಾರ್ಥಗಳನ್ನು ಎಲ್ಲೂನು ಕೂಡ ಚೆಲ್ಲಬಾರದು ಯಾಕೆ ಅಂತಂದ್ರೆ ಅದು ತಯಾರಾಗಲಿಕ್ಕೆ ಅಷ್ಟು ಶ್ರಮ ಇದೆ ಒಂದು ಅನ್ನದ ಹಗಳು ಬಂದು ನಮ್ಮ ತಟ್ಟೆಯಲ್ಲಿ ಬೀಳಲಿಕ್ಕೆ ಎಷ್ಟು ಜನರ ಪರಿಶ್ರಮ ಇದೆ ಎಷ್ಟು ಜನಗಳು ಶ್ರಮದ ದುಡಿಮೆಯ ಫಲ ಒಂದು ಹಿಡಿ ಅನ್ನ ಬಂದು ನಮ್ಮ ತಟ್ಟೆನಲ್ಲಿ ಕೂಲ್ತಿದೆ ರೈತ ಏನು ಮಾಡಿದ ಹೊಲವನ್ನು ಉಳುಮೆ ಮಾಡಿದ ಎರಡು ಎತ್ತುಗಳು ದುಡಿದು ಅವನ ಜೊತೆನಲ್ಲಿ ನಂತರ ಗೊಬ್ಬರವನ್ನು ತಂದು ಹಾಕಿದವರು ಅವರು ದುಡಿದ್ರು ಹೊಲ ಹಸನಾಯಿತು ಬಿತ್ತನೆ ಬೀಜ ಬಿತ್ತನೆ ಬೀಜ ನಾವು ಯಾರಪ್ಪ ತಂದಿದ್ವಿ ನಾವು ಯಾರು ತಂದಿದ್ವಿ ಇಟ್ಕೊಂಡು ಯಾರು ಬಂದಿದ್ರು ಈ ಪ್ರಪಂಚದ ಭೂಪಟದಲ್ಲಿರ್ತಕ್ಕಂಥವ್ರು ಯಾರು ನಾನು 100 ವರ್ಷ ಭೂಮಿ ಮೇಲೆ ಬದುಕಿರ್ತೀನಿ ನನಗೆ ಅಗತ್ಯವಾಗಿರ್ತಕ್ಕಂಥ ಬಿತ್ತನೆ ಬೀಜಗಳು ಬೇಕು ಅಂತ ಯಾರು ತಂದಿದ್ವಿ ನಾವು ಆಹಾರ ಧಾನ್ಯಗಳನ್ನು ಯಾರನ್ನು ತಂದಿದ್ವಿ ನಾವು ಅವೆಲ್ಲವನ್ನು ಮೊದಲೇ ಭಗವಂತ ಇಲ್ಲಿಟ್ಟಿದ್ದ ಆಹಾರ ಧಾನ್ಯನೂ ನಮ್ಮದಲ್ಲ ಆಹಾರ ಧಾನ್ಯಗಳು ಬಂತು ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡಿದ್ರೆ ನೀರು ಹಾಕೋರು ಯಾರು ನೀರು ಎಲ್ಲಿಂದ ಬಂತು ಪರಮಾತ್ಮ ಸಮುದ್ರವನ್ನು ಕಾಯಿಸಿ ಆವಿಯನ್ನು ಮಾಡಿ ಆವಿಯಿಂದ ಮೋಡವನ್ನಾಗಿ ಮಾಡಿ ಗಾಳಿ ಮುಖಾಂತರ ಆ ಮೋಡವನ್ನು ತಳ್ಕೊಂಡು ಬಂದು ರೈತನು ಉಳಿಮೆ ಮಾಡುವ ಪ್ರದೇಶಕ್ಕೆ ನೀರು ಉಣಿಸಿದ್ರಲ್ಲ ಇದು ಸಾಮಾನ್ಯ ಮನುಷ್ಯ ಮಾಡಲಿಕ್ಕೆ ಸಾಧ್ಯನಾ ಏನು ವಿಜ್ಞಾನ ತಂತ್ರಜ್ಞಾನ ಟೆಕ್ನಾಲಜಿ ಏನೇ ಮುಂದುವರೆದಿದ್ರೂ ಸಹ ಈ ಕೆಲಸ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆಗ್ತದ ಇದು ಭಗವಂತನ ಇಚ್ಛೆ ಇಲ್ಲದೇನೆ ಮೋಡ ಬರಲಿಕ್ಕೆ ಸಾಧ್ಯನಾ ಎಲ್ಲೋ ಉತ್ಪತ್ತಿಯಾಗುವಂತಹ ಆ ಸಮುದ್ರದಲ್ಲಿ ಉತ್ಪತ್ತಿಯಾಗತಕ್ಕಂಥ ಮೋಡ ರೈತ ಇಲ್ಲೆಲ್ಲೋ ನಮ್ಮ ಕರ್ನಾಟಕದ ಮೂಲೆನಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಉಳುಮೆ ಮಾಡ್ತಾ ಇದ್ದಾನೆ ಆ ಉಳುಮೆ ಮಾಡೋ ಜಾಗಕ್ಕೆ ಪರಮಾತ್ಮನ ಕೃಪೆ ಅಲ್ಲಿಂದ ಮೋಡ ಬರ್ತಾ ಇದೆ ನೀರು ಎತ್ಕೊಂಡು ನೀರು ಎತ್ಕೊಂಡು ಬಂದು ಇಲ್ಲಿ ನೀರು ಸುರಿಸುತ್ತೆ ಆವಾಗ ಆ ಕಾಳು ಮೊಳಕೆ ಹೊಡೆದು ಈಚೆ ಬಂದು ರೈತ ನೋಡಪ್ಪ ನೀನು ಒಂದು ಕಾಳು ನೀನು ನನಗೆ ಭೂಮಿನಲ್ಲಿ ಹಾಕಿದೆ ನೀನು ನನಗೆ ಸಂಸ್ಕಾರ ಕೊಟ್ಟಿಯಲ್ಲ ನಾನು ಒಂದು ಕಾಳಿಗೆ ನಿನಗೆ 20 ಕಾಳು ಕೊಡ್ತೀನಿ ತಗೋ ನೀನು ಹಾಕಿದ್ದು ಒಂದು ಕಾಳಲ್ವಾ ನಿನ್ನ ಕೃತಜ್ಞತೆ ನನಗೆ ಜನ್ಮ ಕೊಟ್ಟಿಯಲ್ಲ ಈ ಭೂಮಿನಲ್ಲಿ ಹಾಕಿ ನಿನ್ನ ಬೆವರನ್ನು ಸುರಿಸಿ ನನ್ನನ್ನು ವಿಕಾಸವಾಗುವಂತೆ ಮಾಡಿದೆಯಲ್ಲ ನೀನು ನನ್ನನ್ನು ವಿಕಾಸ ರೂಪಕ್ಕೆ ತಗೊಂಬಂದಿಯಲ್ಲ ಆ ಕೃತಜ್ಞತೆಗೋಸ್ಕರ ನೀನು ಕೊಟ್ಟಿದ ಒಂದು ಬೀಜಕ್ಕೆ ತಗೋ 20 ಬೀಜ ನಾನು ಕೊಡ್ತೀನಿ 30 ಬೀಜ ಕೊಡ್ತೀನಿ ನೋಡ್ರಿ ಎಂಥ ಕೃತಜ್ಞತೆ ನಾವು ಇದನ್ನೆಲ್ಲವನ್ನು ಕೂಡ ವಿಸ್ಮಯವಾಗಿ ನಾವು ನೋಡಬೇಕು ಈ ಪ್ರಕೃತಿನಲ್ಲಿ ನಡೀತಾ ಇರತಕ್ಕಂಥ ವಿಸ್ಮಯಗಳು ಇವೆಲ್ಲವೂ ಸಹ ಮಹಿಮೆಗಳು ಪರಮಾತ್ಮನ ಮಹಿಮೆಗಳು ಸದಾ ಅವನ ಮುಲಾಜಲ್ಲಿ ಅವನ ಹಂಗಲ್ಲಿ ಅವನ ಭಿಕ್ಷೆಯಲ್ಲಿ ಅವನ ಭಿಕ್ಷೆಯಲ್ಲಿ ಬದುಕ್ತಾ ಇರತಕ್ಕಂಥ ನಾವುಗಳು ಈ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕ್ಷಣ ಕ್ಷಣದಲ್ಲಿ ನಡೀತಾ ಇರತಕ್ಕಂಥ ದೇವರ ಮಹಿಮೆಗಳೇನಿದೆಯಲ್ಲ ಇದನ್ನು ಅರ್ಥ ಮಾಡಿಕೊಳ್ಬೇಕು ಸೂರ್ಯ
ಸೂರ್ಯ ಯಾವ ಸಮಯಕ್ಕೆ ಉದಯ ಆಗಬೇಕೋ ಅದೇ ಸಮಯಕ್ಕೆ ಉದಯ ಆಗ್ತಾನೆ, ಯಾವ ಸಮಯಕ್ಕೆ ಅಸ್ತಮವಾಗಬೇಕೋ ಅದೇ ಸಮಯಕ್ಕೆ ಅಸ್ತಮವಾಗ್ತಾನೆ. ಈ ಆಟೋಮ್ಯಾಟಿಕ್ ಯಾರು ಸೆಟ್ ಮಾಡಿದ್ರು? ಈ ಭೂಮಿ 24 ಗಂಟೆಗೆ ಒಂದು ಸುತ್ತು ಸುತ್ತುವಂತೆ ಈ ಆಟೋಮ್ಯಾಟಿಕ್ ಯಾರು ಸೆಟ್ ಮಾಡಿದ್ರು? ಈ ಬಿಸಿಲು ಇಲ್ಲ ಅಂತಂದ್ರೆ ಬೆಳೆ ಎಲ್ಲಿಂದ ಬರ್ತದೆ? ದ್ಯುತಿ ಸಂಸ್ಕ್ಲೇಷಣ ಕ್ರಿಯೆ ಎಲ್ಲ ಗಿಡಗಳಲ್ಲಿ ನಡೆಯುವಂತಹ ಎಲೆಗಳಲ್ಲಿ ನಡೆಯುವಂತಹ ದ್ಯುತಿ ಸಂಸ್ಕ್ಲೇಷಣ ಕ್ರಿಯೆ ಸಿಂಥಸಿಸ್ ಇದು ಎಲ್ಲಿಂದ ನಡೆಯುತ್ತದೆ, ಹೇಗೆ ನಡೆಯುತ್ತದೆ, ಹೇಗೆ ಉತ್ಪತ್ತಿ ಆಗುತ್ತೆ, ಇದೆಲ್ಲ ವಿಸ್ಮಯ ಅಲ್ವಾ? ಇದನ್ನು ತಿಳ್ಕೊಂಡು ನಾವು ಭಯ ಭಕ್ತಿಯಿಂದ ದೇವರಿಗೆ ದಾಸಾನುದಾಸರಾಗಿ ನಿತ್ಯ ಅವನ ಸ್ಮರಣೆ ಮಾಡಿಕೊಂಡು ನಿತ್ಯ ಸತ್ಯವಾಗಿರತಕ್ಕಂತ ಅವನ ಮಹಿಮೆಯನ್ನೇ ನಾವು ನೆನೆಸಿಕೊಂಡು ನಾವು ಬದುಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸತ್ತಾಗ ನಾವು ಆ ಭಗವಂತನ ಹತ್ರ ಹೋಗ್ತೀವಿ, ಇಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಭಗವಂತನ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ. ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗುವರೆಂಬ ಬಾಲಭಾಷೆಯ ಕೇಳಲಾಗದು ಅಂತಾರೆ ನಮ್ಮ ಶರಣರು. ಏನು ಸತ್ತವರೆಲ್ಲ ಕೈಲಾಸಕ್ಕೆ ಹೋಗ್ಬಿಡ್ತಾರೆ ಅಥವಾ ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ರ? ಏನು ಸ್ವರ್ಗ ಅಂತಕ್ಕಂಥದ್ದು ಪಕ್ಕದ ಮನೆ ದೇವಸ್ಥಾನ ಅಲ್ಲ, ಓಡೋಗೋಕ್ಕೆ ಬಸ್ ಚಾರ್ಜ್ ಇಕ್ಕೊಂಡು ಊಟ ಬರೋದಕ್ಕೆ. ಸತ್ತವರೆಲ್ಲರೂ ಸ್ವರ್ಗಕ್ಕೆ ಹೋಗುವರೆಂಬ ಬಾಲಭಾಷೆಯ ಕೇಳಲಾಗದು. ಯಾರು ನಿತ್ಯ ಅವನ ಸ್ಮರಣೆ ಮಾಡ್ತಾರೆ, ದೇವರು ಯಾರು ಅಂತ ತಿಳ್ಕೊಂಡಿರ್ತಾರಲ್ಲ, ಅವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವ್ರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದೇವ್ರ ಅಡ್ರೆಸ್ಸೇ ಗೊತ್ತಿರಲ್ವಲ್ಲ. ಇವಾಗ ಮಣ್ಣಿಂದ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ, ಕಲ್ಲನ್ನು ದೇವರು ಅಂತ ತಿಳ್ಕೊಂಡಿದ್ದೀವಿ, ಆಕಾಶನೇ ದೇವರು ಅಂದ್ಕೊಂಡಿದ್ದೀವಿ, ಮೂರ್ತಿ ಪೂಜೆ ಮಾಡೋದನ್ನೇ ದೇವರು ಅಂದ್ಕೊಂಡಿದ್ದೀವಿ, ಮರಗಿಡಗಳನ್ನೇ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ, ಹರಿಯೋ ನದಿನೇ ದೇವರು ಅಂತ ತಿಳ್ಕೊಂಡಿದ್ದೀವಿ. ದೇವ್ರ ಅಡ್ರೆಸ್ಸೇ ಗೊತ್ತಿಲ್ಲ ಅಂತಂದ್ರೆ ಎಲ್ಲಿ ದೇವರಿಂದ ಹೋಗೋದು? ದೇವ್ರ ಹತ್ರ ಹೋಗೋದಾದರೂ ಹೇಗೆ? ಸಾಧ್ಯನೇ ಇಲ್ಲ. ಅಡ್ರೆಸ್ ಗೊತ್ತಿದ್ರೆ ತಾನೆ ಅವನು ಯಾರು ಅಂತ ಗೊತ್ತಿದ್ರೆ ತಾನೆ ಅವನ ಹತ್ರ ಹೋಗೋಕ್ಕಾಗೋದು. ಅದರಿಂದ ಇದಕ್ಕೆಲ್ಲದಕ್ಕೂ ಉತ್ತರ ಇದೆ ಬಸವಾದಿ ಶರಣರ ವಚನಗಳಲ್ಲಿ. ಇವತ್ತು ಹೆಂಗೆ ಅಯ್ಯಪ್ಪ ಸ್ವಾಮಿಯ ಆ ಒಂದು ಗೊಂದಲ, ಹೆಣ್ಣು ಮಕ್ಕಳನ್ನ ಬಿಡಬೇಕೋ ಬಿಡಬಾರ್ದೋ ದೇವಸ್ಥಾನದೊಳಗಡೆ ಅಂತ ಆ ಗೊಂದಲ, ಈ ನಮ್ಮ ವಚನ ಓದಿದರೆ ಅವ್ರಿಗೆ ಸಾಕಾಗ್ತಾ ಇತ್ತು, ಅವರು ಕೋರ್ಟ್ಗೆ ಹೋಗುವಂಥದ್ದು ಇರಲಿಲ್ಲ. ಈ ರೀತಿ ಕಾನೂನಾತ್ಮಕವಾದಂತಹ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಮಗೆ ಏನೇನು ಎದುರಾಗ್ತವೋ ಎಲ್ಲದಕ್ಕೂ ಸಹ ಬಸವಾದಿ ಶರಣರು ವಿಷಯಗಳನ್ನು ತುಂಬಿ ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ನೀವೆಲ್ಲರೂ ಸಹ ಬಸವಾದಿ ಶರಣರ ವಚನಗಳನ್ನು ಓದುವಂಥ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಸವಲಿಂಗ.